ಹಾಯ್ ಅಲ್ಲ. ಸೊ ಆ್ಯಕ್ಚುಲಿ ನಾನು ತೋಟದ ವೀಡಿಯೋ ಮಾಡಿ ನಮ್ಮ ತೋಟದ ವೀಡಿಯೋ ಮಾಡಿ ಭಾಳ ದಿನ ಆಯಿತು. ಸೊ ಇದು ಹಾರ್ವೆಸ್ಟ್ ಏಪ್ರಿಲ್ ಲಾಸ್ಟಲ್ಲಿ ಆಯಿತು. ಆ್ಯಕ್ಚುಲಿ 3 ಸ್ಟೆಪ್ಪಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ದು, 4 ಸಲ ಹಾರ್ವೆಸ್ಟ್ ಆಗಿದ್ದು. ಆ್ಯಕ್ಚುಲಿ 4 ಸಲವೂ ಆಯಿತು, ಮೀಡಿಯಮ್ ಆಗಾಯಿತು. ಗಿಡ ಚಿಕ್ಕದಿತ್ತು, ಸ್ವಲ್ಪ ಹೂವು ಅನ್ನೆಲ್ಲ ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿದ್ದಿಲ್ಲ, ಕಡಿಮೆ ಇತ್ತು ಕೌಂಟು. ಸೊ ಹಂಗಾಗಿ ಸ್ವಲ್ಪ ಇಳುವರಿಲಿ ಕಡಿಮೆ ಆಯಿತು. ಲಾಸ್ಟ್ ಟೈಮು ಭಾಳ ಚೆನ್ನಾಗಿ ಸೈಜ್ ಬಂದಿತ್ತು, 300 ಬಾಕ್ಸ್ ಆಲ್ಮೋಸ್ಟ್ 2.5 ಲಕ್ಷ ದುಡ್ಡಾಗಿತ್ತು. ಸೊ ಇದೆಲ್ಲ ಹಾರ್ವೆಸ್ಟ್ ಆಗಿದ್ಮೇಲೆ ಗಿಡಗಳು ಪೂರ್ತಿ ಖಾಲಿ ಇದೆ. ಸೊ ನಾವು ಈ ಮಂತ್ ಲಾಸ್ಟಲ್ಲಿ ಮತ್ತೆ ಕ್ರಾಪ್ಗೆ ಹೋಗೋಣ ಅಂತ ರೆಸ್ಟಿಗೆ ಬಿಟ್ಟಿದ್ವಿ. ಆದರೆ ಮೊದಲು ಎಷ್ಟು ಬಿಸಿಲಿತ್ತೋ ಎಷ್ಟು ಮಳೆ ಇದ್ದಿಲ್ಲೋ, ಈಗ ಅಷ್ಟೇ ಮತ್ತೆ ಮಳೆ ಬರ್ತದೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್. 3 ಡೇಸ್ಗೊಂದ್ಸಲ ಮಳೆ ಬರ್ತಾನೆ. ಸೊ ಗಿಡಗಳೆಲ್ಲ ಮತ್ತೆ ಹೋಗ್ಬಿಟ್ಟಿದೆ, ಇದೆಲ್ಲ ಹೂ ನೋಡಿ ಎಲ್ಲ ಎಡ್ಜಲ್ಲಿ ಬಿಟ್ಟಿದೆ. ಸೊ ಈ ಬುಧವಾರ ಗುರುವಾರ ಬರ್ತಾಯಿದ್ದಾರೆ ಗಿಡ ಕಟ್ ಮಾಡೋರು, ಇದೆಲ್ಲ ಕಟ್ ಮಾಡ್ತಾರೆ. ಸೊ ಗಿಡನೆಲ್ಲ ಕಟ್ ಮಾಡಿಸಿ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ನೆಕ್ಸ್ಟ್ ಮಂತ್ ಮಿಡ್ ವೀಕಲ್ಲಿ ಇತ್ರೆಲ್ಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡಬೇಕು ವೆದರ್ ಯಾವ ಟೈಪ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್. ಹೆವಿ ಹೂ ಬಂದಿದೆ ಯಾಕಂದರೆ ಭಾಳ ರೆಸ್ಟಾಗಿದೆ ಗಿಡ ಫುಲ್ಲು, ಎಲ್ಲ ಅವೆಲ್ಲ ಕ್ಲೀನ್ ಮಾಡೋದಿದೆ. ಪಪ್ಪಾಯ ಮಧ್ಯದಲ್ಲಿ ಸುಮ್ಮನೆ ಹಾಗೆ ಹಾಕಿದ್ದು, ಅಲ್ಲಿ ಗಿಡ ಹೋಗಿತ್ತು ಅಂತೇಳಿ ನೋಡಿದ್ರಲ್ಲಿ ಈ ಹೂ ಬಂದು. ಆ್ಯಕ್ಚುಲಿ ಈ ಹೂವು ಯಾವುದು ಇದು ನನಗೆ ಇಷ್ಟ ಇಲ್ಲ, ಇದು ಇರಬಾರ್ದು ಇದು. ಆದರೆ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಸೈಜ್ ನೋಡಿ, ಚಾಕ್ಲೇಟ್ ಥರ ಇದೆ, ಹೆವಿ ಸೈಜ್ ಬಂದಿದೆ ಹೂವು. ಏನು ಗೊಬ್ಬರ ಕೊಡ್ದಲ್ಲೇ ಈ ಥರ ಬಂದಿದೆ. ಮತ್ತು ಇನ್ನು ಸ್ವಲ್ಪ ದಿನ ಬಿಟ್ಟು ನಾವೀಗ ಮತ್ತೆ ಹೂ ಬಿಡಿಸ್ತೀವಿ, ಟ್ರೈ ಮಾಡ್ತೀವಲ್ಲ, ಆವಾಗ ಚೆನ್ನಾಗಿ ಹೂ ಬರಬೇಕು, ಅದು ಮೇಯ್ನು. ಗಿಡ ಎಲ್ಲ ಆಲ್ಮೋಸ್ಟ್ ಹೆಲ್ತಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಮೊನ್ನೆ ಚಿಗುರು ಜಾಸ್ತಿ ಆಗಿತ್ತು ಅಂತೇಳಿ ಬೋರ್ಡೋ ಸ್ಪ್ರೇ ಕೊಟ್ಟಮೇಲೆ ಸ್ವಲ್ಪ ಚಿಗುರು ಕಡಿಮೆ ಆಗಿದೆ. ಅದೇ ನೋಡಿ ಇಲ್ಲಿ ವೈಟ್ ವೈಟ್ ಕಲರ್ ಇದೆ, ಸ್ಪ್ರೇ ಇದೆ ಅನ್ಸುತ್ತೆ ಅಂತೀನಿ. ಈ ಪ್ಲಾಟಲ್ಲಿ ಭಾಳ ಕಡಿಮೆ ಇತ್ತು ಲಾಸ್ಟ್ ಟೈಮ್ ಹಣ್ಣು. ಗಿಡ ಭಾಳ ದೊಡ್ಡದು ಬೆಳೆದಿದೆ ಇಲ್ಲಿ, ನನಗೆ ಗೊತ್ತಿಲ್ಲ ಈ ಹೊಲದಲ್ಲಿ ಏನು ಬೆಳೆ ಬರ್ತಿದ್ದಿಲ್ಲ ಅಷ್ಟಾಗಿ. ದಾಳಿಂಬೆ ಭಾಳ ಚೆನ್ನಾಗಿ ಬೆಳೆದಿದೆ. ನೆಕ್ಸ್ಟ್ ಬೆಳೆಗೆ ನಾವು ಏನಿಲ್ಲ ಅಂದರೂ 30 kg ಪರ್ ಪ್ಲ್ಯಾಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಷ್ಟೇನಾದರೂ ಬಂದರೆ ಭಾಳ ಒಳ್ಳೆ ಕ್ರಾಪ್ ಈ ಪ್ಲ್ಯಾಟಲ್ಲಿ. ಭಾಳ ಭಾಳ ಅಂದರೆ ಭಾಳ ಹೆಚ್ಚು ಕಡಿಮೆ ಒಂದೂವರೆ ಬಾಕ್ಸ್ ಒಂದೊಂದು ಗಿಡದಿಂದ ಬಂದಿತ್ತು, ಹೆವಿ ಇಳುವರಿ ಬಂದಿತ್ತು ಈ ಪ್ಲ್ಯಾಟು. ನೋಡಿ ಮೊನ್ನೆ ಏನೋ ಮಳೆ ಬಂದಿಲ್ಲ, ಇಷ್ಟು ಸಿಹಿ ಇದೆ. ಇಷ್ಟು ಸಿಹಿ ಇರಬಾರ್ದು, ರೋಗ ಬರುತ್ತೆ, ವೈರಸ್ ಜಾಸ್ತಿ. ಕಳೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ನಮ್ಮಪ್ಪ ನಮ್ಮಮ್ಮ ಮತ್ತು ಕೂಲಿಯವರೆಲ್ಲ ಸೇರಿ. ಲಾಸ್ಟ್ ಟೈಮ್ನ ಸಪೋರ್ಟಿಗೆ ಕೊಟ್ಟಿದ್ದೀನಿ ಹಂಗೆ ಇದೆ ನೋಡಿ, ಫುಲ್ ಎಲ್ಲ ಗಿಡ ಜೋರು ಬಿದ್ದಿತ್ತು. ನಾನು ಈ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ ಇದ್ದೆ. ಸೊ ಫುಲ್ಲು ಹೊಸ ಚಿಗುರು ಬಂದಿದೆ, ಎಲ್ಲ ಕಟ್ ಮಾಡಿದ್ರಲ್ಲಿ ಹೋಗುತ್ತೆ. ಕಟ್ ಮಾಡಿಸಿ ಮತ್ತೊಮ್ಮೆ ಇತ್ರಲ್ಲಿ ಸ್ಪ್ರೇ ಮಾಡಿದ್ರೆ ಫುಲ್ ಎಷ್ಟು ಆರೋಗ್ಯವಾಗಿದೆ ನೋಡಿ, ಫೋಕಸ್ ಆಗ್ತಿಲ್ಲ. ಹೆವಿ ಚೆನ್ನಾಗಿದ್ದಾವೆ ಗಿಡಗಳು, ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಸಿಂಗಲ್ ಸ್ಟೆಮ್, ಅದು ಈ ಥರ ಇದ್ದರೆ ಕಾಯಿ ಭಾಳ ಸೈಜ್ ಬರುತ್ತೆ. ಒಂದೊಂದು ಏನಿಲ್ಲ ಅಂದರೂ 1/2 kgವರೆಗೂ ಕಾಯಿ ಬರುತ್ತೆ. ಲಾಸ್ಟ್ ಟೈಮ್ ಬಂದಿತ್ತು, ಲಾಸ್ಟ್ ಟೈಮ್ ನಾನು ನಿಮಗೆ ಬೇಕಾದರೆ ಫೋಟೋ ಆಮೇಲೆ ಹಾಕ್ತೀನಿ. ಒಂದು ಹಣ್ಣು 700 grams, ಇಮ್ಯಾಜಿನ್ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಹಣ್ಣು. ಫುಲ್ ಇಷ್ಟು ದೊಡ್ಡದು, ಒಂದು ತೆಂಗಿನಕಾಯಿ ಬರುತ್ತಲ್ಲ ತೆಂಗಿನಕಾಯಿಗಿಂತಲೂ ದೊಡ್ಡದು. ಎಷ್ಟು
ಕೀಳು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೆಚ್ಚೂರು ನೋಡಿ. ಲಾಸ್ಟ್ ಟೈಮ್ ಫುಲ್ಲು ವಜಾ ಆಗಿ ಗಿಡದ ರೊಂಬೆನೇ ಮುರಿದಾಗಿದೆ, ಇಲ್ಲಿ 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 ಮುರಿದಾಗಿದೆ. ಸಪೋರ್ಟಿಗೆ ಗೂಟ ಎಲ್ಲ ಕಟ್ಟಿರಿ ಅಂತ ಹೇಳಿದರು, ನಾವು ದೊಡ್ಡ ಗಿಡ ನಡೀತು ಅಂತ ಬಿಟ್ಟಿದ್ವಿ. ಆದರೆ ಏನಾಯ್ತಂದರೆ ಒಂದು ಟೈಮು ಟೆಂಪ್ರೇಚರ್ ಜಾಸ್ತಿ ಆಗಿ ಬಿರುಗಾಳಿ ಬರುತ್ತಲ್ಲ, ಆ ಬಿರುಗಾಳಿ ಬರ್ತಾಯಿತ್ತು. ಆಗೊಂದು ಟೈಮಲ್ಲಿ ಅದೇನಾಯಿತು ಅಂದರೆ ಗಿಡಗಳಿಗೆ ವಜ ಬೇರೆ ಇತ್ತು, ಅದು ಇದು ಬೇರೆ ಬಂತಲ್ಲ, ಹಾಗಾಗಿ ಗಿಡ ಸ್ವಲ್ಪ ಮುರಿದು ಹೋದ್ವಿ. ಎಲ್ಲ ಗಿಡ ಮುರ್ಕೋಬಾರ್ದು, ಗಿಡ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಹೂವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಅಷ್ಟೇ ಅಷ್ಟಾ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ಫುಲ್ಲು ಹೂ ಬಂದಿದೆ. ಮತ್ತೆ ಈ ಹೂ ಬೇಡ ನಮಗೆ, ಅದರೂ ಬಂದಿದೆ. ಪ್ರಕೃತಿ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ, ಎಲ್ಲ ಕಿತ್ತಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಹೂ ಬರೆಸ್ಬೇಕು. ಆದರೆ ಮಾತ್ರ ಹೆವಿ ಸೈಜ್ ಬಂದಿದೆ, ಮತ್ತು ಎಡ್ಜಲ್ಲಿದೆ ಹೂವು. ಇದರ ಎಡ್ಜಲ್ಲಿರೋದು ಏನಾಗುತ್ತೆ ಅಂದರೆ ಗಿಡನೇ ಈ ಥರ ಬಾಗ್ಸ್ ಬಿಡುತ್ತೆ, ಗಿಡ ಈ ಥರ ಬಗ್ಬಿಡುತ್ತೆ ಲೈಕ್ ಆ ಥರ ಆಗ್ಬಾರ್ದು. ನಮಗೇನೇನಿದ್ರು ಇಲ್ಲಿ ಬರಬೇಕು ಹೂವು. ಸೊ ಇದನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಹೂವು ಬರಂಗೆ ಮಾಡಬೇಕು. ಔಷಧಿ ಸ್ಪ್ರೇ ಹೊಡಿಬೇಕು, ಅವಾಗ ಬರುತ್ತೆ. ಎಲ್ಲ ಸಿಂಥೆಟಿಕ್ ಹಾರ್ಮೋನ್ಸ್ ಭಾಳ ಕೆಲಸ ಮಾಡುತ್ತೆ. ಮನುಷ್ಯನಿಗೆ ಹೆಂಗೆ ಹಾರ್ಮೋನ್ಸ್ ಹಂಗೆ ಇದಕ್ಕೆ ಹಾರ್ಮೋನ್ಸ್, ಹಾರ್ಮೋನ್ಸು ಮತ್ತು ಗ್ರೋತ್ ರೆಗ್ಯುಲೇಟರ್ಸು ಎಲ್ಲ ಕೆಲಸ ಮಾಡುತ್ತೆ ನೋಡಿ. ಇದರಲ್ಲಿ ಇದರಲ್ಲಿ ಬಂದಿರೋದು ಅಷ್ಟು ಹೆಣ್ಣುವೆ, ಒಂದು ಎರಡು ಮೂರು ನಾಲ್ಕು ಐದು, ಐದು ಹೆಣ್ಣು ಇದೆ. ಐದು ಐದು ಕಾಯಿ ನಿಂತರೆ ಮುಗಿದಾಯ್ತು ಕತೆ, ಇದು ಹಿಂಗೆ ಪೂರ್ತಿ ಹಿಂಗೆ ಮುರಿದೋಗುತ್ತೆ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.